हाय एवरीवन, वेलकम बैक टू जेनविता क्रिएशन। फ्रेंड्स, ननिवतंदो सिंपल आगे क्रोशे डिजाइन आगता तोरस्ता इनी नानी दिके 7.095 एम नीडल तकनी 6 स्ट्रैंड्स थ्रेड तकनी। नीवेनादरू फर्स्ट टाइम वीडियो नोड्तिद्रे नम्म चानल ना सब्सक्राइब आगि पक्कदल्ली इरो बेल ऐकान ओत्ति आल अंत ऑप्शन सेलेक्ट माडि, नन्न वीडियो एल्ला नोटिफिकेशन निमगे बरुत्ते। नानु इल्लि बट्टेगे हेड सर लॉक माड्कोळ्ता इदीनि, ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಅಲ್ಲಿಂದ ನಾನು 4 ಚೈನ್ ಹಾಕೊಳ್ತಾ ಇದ್ದೀನಿ, 1 2 3 4 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು। ನಾವು ಈ ರೀತಿ ಲಾಕ್ ಮಾಡ್ಕೊಂಡು ಮತ್ತೆ ನಾನು ಇಲ್ಲಿ 4 ಚೈನ್ ಹಾಕೊಳ್ತಿದ್ದೀನಿ, 1 2 3 4 ಅದು ಕೂಡ ಬಟ್ಟೆಗೆ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ನಾವು ಲಾಕ್ ಮಾಡ್ಕೊಳ್ಬೇಕು। ಈ ರೀತಿ ಎರಡು ಲೂಪಲ್ಲಿ ಒಂದೇ ಸಲ ಮೇಲ್ದಾರನ ತರಬೇಕು। ನಾನು ಇಲ್ಲಿ ದಾರನ ಮೇಲೆತ್ತಿ ಇಲ್ಲೊಂದು ಫ್ಲವರ್ ಬೀಡ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ। ಈ ರೀತಿ ಫ್ಲವರ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ, ನೀವಿಲ್ಲಿ ಯಾವ ಬೀಡ್ ಬೇಕಾದರೂ ಬಳಸ್ಬೋದು। ಫ್ಲವರ್ ಬೀಡ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ನಾನು ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ। ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಲಾಕ್ ಮಾಡಿ ನಾನಿಲ್ಲಿ 4 ಚೈನ್ ಹಾಕೊಳ್ತೀನಿ, 1 2 3 4 4 ಚೈನ್ ಹಾಕಿ ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು। ಮತ್ತೆ ಇನ್ನೊಂದ್ಸಲ 4 ಚೈನ್ ಹಾಕೊಳ್ತೀನಿ, ಒಟ್ಟು 3 ಸಲ ನಾವಿಲ್ಲಿ 4 ಚೈನ್ ಹಾಕೊಳ್ಬೇಕು। 4 ಚೈನ್ ಹಾಕಿ ಬಟ್ಟೆಗೆ ಲಾಕ್, ಈ ರೀತಿ ಬಟ್ಟೆಗೆ ಲಾಕ್ ಮಾಡಿದಾದ್ಮೇಲೆ ನಾನಿಲ್ಲಿ ಮತ್ತೆ 4 ಚೈನ್ ಹಾಕೊಳ್ತಾ ಇದ್ದೀನಿ। ಒಟ್ಟು ನಾವಿಲ್ಲಿ 3 ಸಲ 4 ಚೈನ ಹಾಕೊಳ್ಬೇಕು, ಈ ರೀತಿ ಬಟ್ಟೆಗೆ ಲಾಕ್। ಮತ್ತೆ ದಾರನ ಮೇಲೆತ್ತಿ ಇನ್ನೊಂದು ಫ್ಲವರ್ ಬೀಡ್ನ ಆಡ್ ಮಾಡ್ಕೊಳ್ತೀನಿ, ದಾರನ ಮೇಲೆತ್ತಿ ಈ ರೀತಿ ಫ್ಲವರ್ ಬೀಡ್ನ ಹಾಕೊಳ್ತಾ ಇದ್ದೀನಿ। ಫ್ಲವರ್ ಬೀಡ್ನ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು। ಅದೆಲ್ಲಿ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್, ಈ ರೀತಿ ಲಾಕ್ ಮಾಡಿ 4 ಚೈನ ಎರಡು ಸಲ ಹಾಕೊಳ್ತೀನಿ, 1 2 3 4 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 4 ಚೈನ್ ನಮಗೆ ಈ ರೀತಿ ಬರುತ್ತೆ। ನಾನು ಇಲ್ಲಿ 4 ಚೈನ್ ಹಾಕೊಳ್ತೀನಿ, 1 2 3 4 4 ಚೈನ್ ಹಾಕಿ ಅದನ್ನು ಕೂಡ ಬಟ್ಟೆಗೆ ಲಾಕ್, ಈ ಎರಡು ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ। ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು, ನಾನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೆ ಅಲ್ಲಿ ಲಾಕ್ ಮಾಡಿಕೊಂಡು ನಾನಿಲ್ಲಿ 4 ಚೈನ್ ಹಾಕೊಳ್ತೀನಿ, 1 2 3 4 4 ಚೈನ್ ಹಾಕಿ ನಾವು ಲಾಕ್ ಮಾಡಿದ್ವಲ್ಲ ಅಲ್ಲೇ ಲಾಕ್, ಲಾಕ್ ಇರೋ ಕಡೆ ಲಾಕ್, ಮತ್ತೆ ನಾನಿಲ್ಲಿ 4 ಚೈನಲ್ಲಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ, 1 2 ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ನಾವು ಬೀಡಿಂದ ದಾರ ಇರುತ್ತಲ್ಲ ಅಲ್ಲಿಗೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ದಾರನ ಬೀಡಿಂದ ದಾರದಲ್ಲಿ ನಾವಿಲ್ಲಿ ದಾರನ ತಂದು ಡಬಲ್ ಕ್ರೋಷನ ಮಾಡ್ಕೊಳ್ಬೇಕು। ಒಟ್ಟು 3 ಲೂಪ್ ಆಗುತ್ತೆ ನಿಡಲ್ ಮೇಲೆ, ಎರಡು ಲೂಪಲ್ಲಿ ಒಂದ್ಸಲ ಮತ್ತೆ ಎರಡು ಲೂಪಲ್ಲಿ ಒಂದ್ಸಲ ನಾವಿಲ್ಲಿ ಡಬಲ್ ಕ್ರೋಷನ ಹಾಕ್ಕೊಳ್ಬೇಕು। ನಾವು ಒಂದೇ ಲೆವೆಲಿಗೆ ಡಬಲ್ ಕ್ರೋಷ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು, ನಮಗೆ ಈ ಬೀಡ್ಗೆ ಎಷ್ಟು ಬರುತ್ತೆ ಅಷ್ಟು ಡಬಲ್ ಕ್ರೋಷನ ಹಾಕ್ಕೊಳ್ಬೇಕು। ನೀವು ಇದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ ತಗೊಂಡಿದ್ರೆ ಸ್ವಲ್ಪ ಕಂಬಗಳು ಕಮ್ಮಿ ಬರುತ್ತೆ। ನಾವು ಈ ರೀತಿ ಒಂದೇ ಲೆವೆಲ್ಗೆ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು, ನಿಡಲ್ ಮೇಲೆ ದಾರನ ಸುತ್ತಕೊಂಡು ಎರಡು ಲೂಪಲ್ಲಿ ಒಂದ್ಸಲ ಮತ್ತೆರಡು ಲೂಪಲ್ಲಿ ಒಂದ್ಸಲ ಮತ್ತೆ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನಾವು ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು। ಒಟ್ಟು ನನಗಿಲ್ಲಿ 12 ಕಂಬಗಳು ಬರುತ್ತೆ, ಎರಡು ಲೂಪಲ್ಲಿ ಒಂದ್ಸಲ ಮತ್ತೆರಡು ಲೂಪಲ್ಲಿ ಒಂದ್ಸಲ ಈ ರೀತಿ ಬರುತ್ತೆ। ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಎರಡು ಲೂಪಲ್ಲಿ ಒಂದ್ಸಲ ಮತ್ತೆರಡು ಲೂಪಲ್ಲಿ ಒಂದ್ಸಲ
ನನಗೆ ಈ ರೀತಿ ಬಂದಿದೆ, ಒಟ್ಟು 12 ಕಂಬಗಳು ಬಂದಿದೆ. ನೀವು ಇಲ್ಲಿ ನೋಡ್ಬೋದು, ಕಂಬಗಳನ್ನ ಕೌಂಟು ಮಾಡ್ಕೊಳ್ಬೋದು. ಅದನ್ನು 4 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಲಾಕ್ ಮಾಡ್ತಿದ್ದೀನಿ. ಇಲ್ಲೂ ಕೂಡ 2 ಸಲ ಲಾಕ್ ಮಾಡ್ತೀನಿ. ನಮಗೆ ಸೆಕೆಂಡ್ ಸ್ಟೆಪ್ ಈ ರೀತಿ ಬರುತ್ತೆ. ಮತ್ತೆ ಇಲ್ಲಿ ಲಾಕ್ ಮಾಡಿ, ಲಾಕ್ ಇರೋ ಕಡೆ ಲಾಕ್. ನಮಗೆ ಈ ರೀತಿ ಸೆಕೆಂಡ್ ಸ್ಟೆಪ್ ಬರುತ್ತೆ. ಮತ್ತೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್. 1 2 3 4 4 ಚೈನ್ ಹಾಕಿ ಇದು ಕುಚ್ಚಿಗೆ ಬರುತ್ತೆ, ಲಾಕ್ ಇರೋ ಕಡೆ ಲಾಕ್. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಲಾಸ್ಟಲ್ಲಿ ಲಾಕ್ ಇರೋ ಕಡೆ 4 ಚೈನ್ಗೆ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ಲಾಸ್ಟ್ ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡಿ ದಾರನ ಕಟ್ ಮಾಡ್ತೀನಿ. ಎಕ್ಸ್ಟ್ರಾ 2 ಚೈನ್ ಹಾಕಿ ನಾನಿಲ್ಲಿ ದಾರನ ಕಟ್ ಮಾಡ್ತೀನಿ. ನಮಗೆ 3ನೇ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು ಲಾಕ್ ಮಾಡಿದ್ವಲ್ಲ ಅದರೊಳಗಡೆ ಲಾಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕಿ ನಾವು ಲಾಕ್ ಮಾಡಿರೋ ಕಡೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ನಾವು 2 ಸಲ ಸಿಂಗಲ್ ಕ್ರೋಷಾ ಮಾಡಿದ್ವಲ್ಲ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕಾಗುತ್ತೆ. ಹೋಲ್ ಒಳಗಡೆ ನಮಗೆ ಕಾಣಿಸುತ್ತೆ ಹೋಲು, ಅಲ್ಲಿ 2 ಸಲ ಸಿಂಗಲ್ ಕ್ರೋಷನ ಮಾಡಿ ನಾನು ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ನಾನು ಕಂಬದ ಫಸ್ಟ್ನೇ ಹೋಲ್ಗೆ ಕಾಣ್ತಿದೆಯಲ್ವಾ ಹೋಲಲ್ಲಿ ಫಸ್ಟ್ನೇ ಹೋಲ್ಗೆ ಲಾಕ್ ಮಾಡ್ತಿದ್ದೀನಿ. ನೆಡಲಾಕಿ ದಾರನ ಮೇಲೆ ತಂದು 2 ಲೂಪಲ್ಲಿ ಒಂದೇ ಸಲ ದಾರನ ಹೇಳ್ಕೊಳ್ತಿದ್ದೀನಿ. ಮತ್ತೆ ದಾರನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ತಾ ಇದ್ದೀನಿ. ದಾರನ ತಂದು 2 ಲೂಪಲ್ಲಿ ಒಂದೇ ಸಲ ಲಾಕ್ ಮಾಡಬೇಕು. ಮತ್ತೆ ಇನ್ನೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀಡಲ್ ಮೇಲೆ ಒಂದೇ ಸಲ 2 ಬೀಡ್ ತಗೊಳ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತ. ಮತ್ತೆ ದಾರನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ, ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಪಕ್ಕದ ಹೋಲ್ಗೆ ಲಾಕ್ ಮಾಡ್ತಾ ಇದ್ದೀನಿ. ನಮಗೆ 3ನೇ ಸ್ಟೆಪ್ ಈ ರೀತಿ ಬರುತ್ತೆ. ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಳ್ಳೋದು ಲಾಕ್ ಮಾಡೋದು ಅಷ್ಟೇ. ನಮಗೆ ಹೋಲ್ ಕಾಣಿಸುತ್ತೆ, ಅಲ್ಲಿ ಕಂಬಗಳನ್ನ ಹಾಕಿದ್ವಲ್ಲ ಅಲ್ಲಿ ಹೋಲ್ಗಳು ಕಾಣಿಸುತ್ತೆ. ಮತ್ತೆ ಲಾಕ್. ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಒಂದೊಂದು ಬೀಡನ್ನೇ ಹಾಕ್ಕೊಳ್ಬೋದು. ನಾನು ಬೇಗ ಆಗುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಪಕ್ಕದ ಹೋಲ್ಗೆ ಲಾಕ್, ಬೀಡನ್ನ ಹಾಕ್ಕೊಳ್ಬೇಕು, ಪಕ್ಕದ ಹೋಲ್ಗೆ ಲಾಕ್ ಮಾಡಬೇಕು. ಬೀಡನ್ನ ಹಾಕ್ಕೊಂಡು ಆಮೇಲೆ ಲಾಕ್ ಮಾಡಬೇಕು, ಪಕ್ಕದ ಹೋಲ್ಗೆ ಲಾಕ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಮಗೆ ಈ ರೀತಿ ಬರುತ್ತೆ ಡಿಸೈನು, ತುಂಬಾ ಕ್ಯೂಟಾಗಿ ಕಾಣ್ತಿದೆ. ಈ ರೀತಿ ಬರುತ್ತೆ. ನಮಗೆ ಒಟ್ಟು 11 ಮಣಿಗಳು ಬರುತ್ತೆ ಅಲ್ಲಿ ಬೀಡು. ನೆಕ್ಸ್ಟು ನಾನು ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆ ಐತಲ್ಲ ಡಬಲ್ ಕ್ರೋಷೆ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡಿ ನಾನು ಅಲ್ಲಿಂದನೇ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ನಮಗೆ ಕುಚ್ಚು ಬರುತ್ತೆ ಇಲ್ಲಿ, ಈ ರೀತಿ ಲಾಕ್ ಮಾಡಿ ನಾನಲ್ಲಿ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಲಾಸ್ಟ್ ಎಂಡಿಂಗಲ್ಲಿ ನಾನು
ನಾವು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ನಾನಿಲ್ಲಿ ಫೋರ್ ಚೈನ್ ಹಾಕ್ತಾ ಇದ್ದೀನಿ ಫೋರ್ ಚೈನ್ ಹಾಕಿ ಲಾಸ್ಟ್ ಎಂಡಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಟೂ ಚೈನ್ ಹಾಕಿ ದಾರನ ಕಟ್ ಮಾಡ್ತಾ ಇದ್ದೀನಿ ನಮಗೆ ಈ ರೀತಿ ಕಾಣುತ್ತೆ ಡಿಸೈನ್ ತುಂಬ ಚೆನ್ನಾಗಿದೆ ನಾನು ಕುಚ್ಚಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಥ್ಯಾಂಕ್ ಯು